ಎಲ್ಲರಿಗೂ ನಮಸ್ಕಾರ ಗಮ್ ಗಣಪತಿಯೇ ನಮಃ ಇವತ್ತಿನಿಂದ ಸುಮಾರು ಜನ ಕೇಳ್ಕೊಂಡಿರೋ ರೀತಿಯಲ್ಲಿ ಕನ್ನಡದಲ್ಲೂ ವಿಡಿಯೋ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ ಆದರೆ ಸಾಧ್ಯವಾದರೆ ಎರಡರಲ್ಲೂ ವಿಡಿಯೋ ಮಾಡ್ತೀನಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಂದು ವೇಳೆ ನಿಮಗೆ ಇಂಗ್ಲೀಷ್ ವಿಡಿಯೋ ಸಿಕ್ತು ಅಂದರೆ ಐ ಕಾರ್ಡಲ್ಲಿ ಕನ್ನಡ ವೀಡಿಯೋನ ಲಿಂಕ್ ಮಾಡಿರ್ತೀನಿ ಕನ್ನಡ ವೀಡಿಯೋ ಸಿಕ್ತು ಅಂದರೆ ಅದರದ್ದೇ ಐ ಕಾರ್ಡಲ್ಲಿ ಇಂಗ್ಲೀಷ್ ವಿಡಿಯೋನ ಲಿಂಕ್ ಮಾಡಿರ್ತೀನಿ ಇವತ್ತಿನ ವಿಷಯ ಪಿತೃದೋಷ ಸುಮಾರು ಜನ ಪಿತೃದೋಷನ ಮಂತ್ರ ಅಂತ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ ಇದು ನಮಗೆ ಪಿತೃದೋಷನ ದೋಷನ ಇರೋದು ಅಥವಾ ಯಾರಾದರೂ ಮಾಟಮಂತ್ರ ಮಾಡಿದಾರಾ ಅಂತ ತಿಳ್ಕೊಳ್ಬೇಕು ಅಂದರೆ ಹೇಗೆ ತಿಳ್ಕೊಳ್ಳೋದು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾನು ಈ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ತುಂಬ ಜನಕ್ಕೆ ತಲುಪೋದಕ್ಕೆ ನೀವು ಸಹಾಯ ಮಾಡಿದರೆ ತುಂಬ ಜನಕ್ಕೆ ತಿಳಿವಳಕೆ ಬರುತ್ತೆ ಅವರ ತೊಂದರೆಗಳಿಂದ ಅವರು ದೂರ ಆಗ್ತಾರೆ ಒಬ್ಬರಿಗೆ ಸಹಾಯ ಮಾಡೋದರಿಂದ ನಮಗೆ ದುಪ್ಪಟ್ಟಷ್ಟು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರದ ಬಗ್ಗೆ ಮುಂದುವರಿಸ್ಕೋತೀನಿ ಮಾತಾಡೋದನ್ನು ಪಿತೃಗಳು ಏನಕ್ಕೆ ದೈವತ್ವವನ್ನು ಹೊಂದಿದ್ದಾರೆ ಪಿತೃಪಕ್ಷ ಅಷ್ಟೊಂದು ಮುಖ್ಯ ಎನಕ್ಕೆ ಪಿತೃಪೂಜೆ ಯಾಕೆ ನಾವು ಕಟ್ಟುನಿಟ್ಟಿಂದ ಮಾಡಬೇಕು ಅನ್ನೋದಕ್ಕೆ ಸುಮಾರು ಕಾರಣಗಳಿದೆ ನಾವು ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಪ್ರತಿ ಹೆಜ್ಜೆಯನ್ನು ನೋಡ್ಕೊಳ್ತಾ ನಮಗೆ ಅವ್ರ ಕೈಯಲಾದಷ್ಟು ನಮಗೆ ಸಾಕ್ತಾ ತಿಳಿವಳಿಕೆ ನೀಡ್ತಾ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋ ರೀತಿಯಲ್ಲಿ ನಮಗೆ ಸಹಾಯ ಮಾಡೋದು ನಮ್ಮ ತಂದೆ ತಾಯಿ ಅದೇ ರೀತಿಯಲ್ಲಿ ಅವರ ತಂದೆ ತಾಯಿ ಅವರಿಗೆ ಸಹಾಯ ಮಾಡಿರ್ತಾರೆ ಸತ್ತ ನಂತರವೂ ಪಿತೃಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸದಾ ಕಾಳಜಿಯಿಂದ ನೋಡ್ತಾ ಇರ್ತಾರೆ ಅವರು ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ತಾ ಇದಾರೆ ಅವರ ಯೋಚನೆಗಳೇನು ಅವರು ಕೆಟ್ಟದ್ ಮಾಡ್ತಾ ಇದ್ದಾರಾ ಒಳ್ಳೇದ್ ಮಾಡ್ತಾ ಇದ್ದಾರಾ ಅನ್ನೋದು ನೋಡ್ತಾ ಇರ್ತಾರೆ ನಮ್ಮನ್ನ ಸದಾ ರಕ್ಷಿಸ್ತಾ ಇರ್ತಾರೆ ನಮಗೆ ಸದಾ ಸಂದೇಶವನ್ನು ಕೊಡ್ತಿರ್ತಾರೆ ಪಿತೃಗಳು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಬೋದು ಅಂದರೆ ಕನಸಲ್ಲಿ ಸದಾ ನಮಗೆ ಪಿತೃಗಳು ಬರ್ತಾ ಇರ್ತಾರೆ ಸತ್ತವರು ಬರ್ತಾ ಇರ್ತಾರೆ ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ನಿಮ್ಮನ್ನು ಸದಾ ಯಾವುದಾದ್ರೂ ಒಂದು ನಾಯಿ ಫಾಲೋ ಮಾಡ್ತಾ ಇರುತ್ತೆ ನಿಮ್ಮ ಮನೆ ಸುತ್ತ ಕಾಗೆಗಳು ಹಾರಾಡ್ತಾ ಇರುತ್ತೆ ಇಲ್ಲ ಕಾಗೆಗಳು ಕೂಗ್ತಾ ಇರ್ತವೆ ಇದೆಲ್ಲ ಆಗ್ತಾ ಅಂತಂದರೆ ನಿಮ್ಮನ್ನ ಪಿತೃಗಳು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಏನೋ ಒಂದು ತಿಳಿಸ್ಬೇಕು ನಿಮಗೆ ಅವರ ಆಶೀರ್ವಾದ ನೀಡ್ತಾ ಇದ್ದಾರೋ ಇಲ್ಲ ಏನೋ ಒಂದು ಕೆಟ್ಟದಾಗತ್ತೆ ಅನ್ನೋ ಮುನ್ಸೂಚನೆ ಕೊಡ್ತಾ ಇದ್ದಾರೋ ಅನ್ನೋ ರೀತಿಯಲ್ಲಿ ಈಗ ಪಿತೃದೋಷನ ಅಥವಾ ಮಂತ್ರಣ ನಿಮಗೆ ಆಗಿರೋದು ಅನ್ನೋದಕ್ಕೆ ಅಂತ ತಿಳ್ಕೊಳ್ಳೋದು ಹೇಗೆ ಅದು ಅದ್ರ ಸಿಂಪ್ಟಮ್ಸ್ ಏನು ಅಂತ ಬಂದರೆ ಪಿತೃ ದೋಷಗಳಿದ್ರೆ ನಿಮ್ಮ ಕನಸಲ್ಲಿ ನಾನು ಹೇಳ್ದಂಗೆ ಹಿರಿಯರು ಬರ್ತಾಯಿರ್ತಾರೆ ಮನೆಯಲ್ಲಿ ಸದಾ ಕಿರಿಕಿರಿ ಇರುತ್ತೆ ಸಂಬಂಧಗಳ ಮಧ್ಯೆ ಮನಸ್ತಾಪ ಇರುತ್ತೆ ಮನೆಯಲ್ಲಿ ಸದಾ ಜಗಳವಾಗ್ತಾ ಇರುತ್ತೆ ನಿಮಗೇನಾದರೂ ಒಂದು ಕ್ರೋನಿಕ್ ಇಲ್ನೆಸ್ ಕಾಡ್ತಾ ಇರುತ್ತೆ ಅಂದರೆ ಜನರೇಷನ್ ಜನರೇಷನಲ್ ಡಿಸೀಸಸ್ ಅಂತಾರಲ್ಲ ಜೆನೆಟಿಕಲ್ ಡಿಸೀಸಸ್ ಅಂತ ಫಾರ್ ಎಕ್ಸಾಂಪಲ್ ಪಿಟ್ಸ್ ಆಗಿರ್ಬೋದು ಇಲ್ಲ ಕ್ಯಾನ್ಸರ್ ಆಗಿರ್ಬೋದು ಆ ಥರ ಕಾಡ್ತಾ ಇರುತ್ತೆ ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಇರುತ್ತೆ ಕೆಲಸದಲ್ಲಿ ಏಳಿಗೆ ಇರೋದಿಲ್ಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಸರಿಯಾಗಿ ನಿದ್ರೆ ಬರೋದಿಲ್ಲ ನೈಟ್ ಹೊತ್ತು ಆಮೇಲೆ ನಮಗೆ ಸರಿಯಾದ ಒಂದು ನಿರ್ಧಾರ ತಗೊಳ್ಳುವಂಥ ಶಕ್ತಿ ಇರೋದಿಲ್ಲ ಈ ಥರ ಎಲ್ಲ ನಿಮಗೆ ಆಗ್ತಾ ಇದೆ ಇಲ್ಲ ನಿಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಮದುವೆ ತುಂಬ ಡಿಲೇ ಆಗ್ತಾ ಇದೆ ಮದುವೆ ಆಗಿದ ಮೇಲೆ ಅವರಿಗೆ ಮಕ್ಕಳಾಗೋದು ತುಂಬ ಡಿಲೇ ಆಗ್ತಾ ಇದೆ ಇದೆಲ್ಲ ಆದರೆ ಪಿತೃದೋಷ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಮಾಟಮಂತ್ರ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕೆಲವರಿಗೆ ಮಾಟಮಂತ್ರ ಆಗಿರುತ್ತೆ ಆದರೆ ಅಂಥ ಪರಿಸ್ಥಿತಿಯಲ್ಲಿ ಕನಸಿನಲ್ಲಿ ಹಿರಿಯರು ಬರೋದಿಲ್ಲ ಇನ್ನೊಂದೇನೆಂದರೆ ಪಿತೃದೋಷ ಇದ್ದವರಿಗೆ ಕನಸಿನಲ್ಲಿ ಹಾವುಗಳು ಕಾಣಿಸ್ಕೊಳ್ಳುತ್ತೆ ಹೌದು ಹಾವುಗಳು ಕಾಣಿಸ್ಕೊಳ್ಳುತ್ತೆ ಇಷ್ಟು ಎಲ್ಲ ಸಿಂಪ್ಟಮ್ಸ್ ಇದ್ರೆ ನಿಮಗೆ ಪಿತೃದೋಷ ಇದೆ ಅಂತ ಅರ್ಥ ಆಮೇಲೆ ಇದಕ್ಕೆ ಪರಿಹಾರ ಏನು ಅಂತಂದರೆ ಸುಮಾರು ಪರಿಹಾರಗಳನ್ನ ಹೇಳ್ತೀನಿ ಇದರಲ್ಲಿ ಎರಡರಿಂದ ಮೂರನ್ನ ನೀವು ತಪ್ಪದೆ ಪಾಲಿಸಿದರೆ ಸಾಕು ಪಿತೃಗಳು ಸಂತೃಪ್ತರಾಗ್ತಾರೆ ಅವರು ನಿಮಗೆ ಮನಸಾರೆ ಆಶೀರ್ವಾದವನ್ನು ಮಾಡ್ತಾರೆ ನೀವು ಜೀವನವಿಡೀ ಏನರಿಂದ ಬಳಲ್ತಾ ಇದ್ದೀರಾ ಅದರಿಂದ ಹೊರಗಡೆ ಬರೋಕ್ಕೆ ಅವರು ತುಂಬ ಸಹಾಯ ಮಾಡ್ತಾರೆ ನಿಮ್ಮ ಜೀವನ ತುಂಬ ಚೆನ್ನಾಗಾಗುತ್ತೆ ಮೊದಲನೇ ಪರಿಹಾರ ಏನಂದರೆ ಪ್ರತಿದಿನ ದೀಪ ಹಚ್ಚೋ ಟೈಮಲ್ಲಿ ದೇವರನ್ನೆಲ್ಲರನ್ನ ನೆನೆದ ಮೇಲೆ ಪಿತೃಗಳಿಗೆ ಒಂದು ನಮಸ್ಕಾರವನ್ನು ಮಾಡಿ ನಮ್ಮನ್ನು ಸದಾ ಸಾಕಿ ಸಲಹಾ ತಾರೋದಕ್ಕೆ ನಮ್ಮನ್ನು ರಕ್ಷಿಸಿರೋದಕ್ಕೆ ನಿಮಗೆ ತಿಳಿದ ಮಟ್ಟಕ್ಕೆ ನಮ್ಮನ್ನು ಸಾಕಿರೋದಕ್ಕೆ ನಿಮಗೆ ತಿಳಿದಷ್ಟು ನಮಗೆ ಜ್ಞಾನ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಅವರಿಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ನಿಮಗೆ ಸಾಧ್ಯ ಆದರೆ ಒಂದು ಬುಕ್ಕಲ್ಲಿ ಡೈಲಿ ಥ್ಯಾಂಕ್ ಯು ಆ್ಯಂಡ್ ಸಿಸ್ಟರ್ಸ್ ಫಾರ್ ಎವ್ರಿಥಿಂಗ್ ಅಂತ ಹನ್ನೊಂದು ಬಾರಿ ಬರೀರಿ ಅಷ್ಟೇ ಒಂದು ಐದು ನಿಮಿಷ ಆಗುತ್ತಾ ಅಷ್ಟೇ ಅದನ್ನು ಬರೀರಿ ಡ್ರಾಸ್ಟಿಕ್ಕಾಗಿ ಮಿರಾಕಲಸ್ ಆಗಿ ಲೈಫ್ ಚೇಂಜ್ ಆಗುತ್ತೆ ಎರಡನೇದು ಒಂದು ತಾಮ್ರದ ಲೋಟದಲ್ಲಿ ಇಲ್ಲ ತಾಮ್ರದ ಚಂಬಲ್ಲಿ ನೀರನ್ನು ಹಿಡಿದು ಆ ನೀರನ್ನು ಸೂರ್ಯನಿಗೆ ತೋರಿಸ್ತಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮೂರು ಸರ್ತಿ ಇಲ್ಲ ಐದು ಸರ್ತಿ ಮಂತ್ರನ ಜಪ ಮಾಡಿ ಆ ನೀರನ್ನು ಹರಳಿಕಟ್ಟೆಗೆ ಬಿಡಬೇಕು ಆಯಿತಾ ಇದನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ಬೋದು ಇಲ್ಲ ನಲ್ವತ್ತೆಂಟು ದಿನಗಳ ಕಾಲ ಮಾಡ್ಬೋದು ನಿಮಗೆ ಎಷ್ಟು ದಿನ ಸಾಧ್ಯವಾಗುತ್ತೋ ಅನುಕೂಲವಾಗುತ್ತೋ ಅಷ್ಟು ದಿನ ಮಾಡಿ ಆಮೇಲೆ ಪಿತೃಗಳಿಗೋಸ್ಕರ ಒಂದು ಬಟ್ಟಲಲ್ಲಿ ನೀರನ್ನು ಇಡಬೇಕು ಡೈಲಿ ಮೇಲ್ಗಡೆ ಟೆರಸ್ಸಲ್ಲಿ ಆ ಥರ ಬಟ್ಟಲಲ್ಲಿ ನೀರನ್ನು ಇಡಬೇಕು ನೀವು ಏನು ತಿಂಡಿ ತಯಾರಿಸಿರ್ತೀರ ಮನೆಯಲ್ಲಿ ಒಂದು ಚಿಕ್ಕದಾದ ತಟ್ಟೆಯಲ್ಲಿ ತೊಗೊಂಡೋಗಿ ಅದನ್ನು ಇಟ್ಟು ಪಿತೃಗಳಿಗೆ ಕೇಳ್ಕೊಳ್ಳಿ ನಿಮಗೋಸ್ಕರ ಈ ನೀರು ಮತ್ತು ಆಹಾರವನ್ನು ನಾನು ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಯಾವುದಾದ್ರೂ ರೂಪದಲ್ಲಿ ಬಂದು ಸೇವನೆ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಕೊಡಬೇಕು ಹೆಲ್ತ್ ಕರಿಯರ್ ವೆಲ್ತ್ ರಿಲೇಷನ್ಶಿಪ್ ಯಾವುದೇ ಒಂದು ಫೀಲ್ಡಲ್ಲೂ ನಾವು ಆಗಿರಬೇಕು ನಿಮ್ಮ ಆಶೀರ್ವಾದ ನಮಗೆ ಬೇಕೇ ಬೇಕು ಅಂತ ನೀವು ಕೇಳ್ಕೊಳ್ಬೇಕು ಅದಾಗಿದ್ಮೇಲೆ ಮೇಲೆ ಪಿತೃಗಳು ಬೇರೆ ಅಲ್ಲ ನಮ್ಮ ಕಣ್ಮುಂದೆ ಇರೋ ತಂದೆ ತಾಯಿ ಬೇರೆ ಅಲ್ಲ ಹಿರಿಯರಿಗೆ ತಂದೆ ತಾಯಿಯರಿಗೆ ಮನಸ್ಫೂರ್ತಿಯಾಗಿ ಮರ್ಯಾದೆ ಕೊಡಬೇಕು ಕೆಟ್ಟ ಮಾತನಾಡಬಾರ್ದು ಅವ್ರ ಮನಸ್ಸು ನವಸ್ಬಾರ್ದು ಆದಷ್ಟು ಅವರ ಸೇವೆ ಮಾಡಬೇಕು ಅವರಿಗೆ ಸಹಾಯ ಮಾಡಬೇಕು ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಆವಾಗ ಪಿತೃಗಳು ತುಂಬ ತೃಪ್ತರಾಗ್ತಾರೆ ಪಿತೃಗಳ ರೂಪದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಕಣ್ಮುಂದೆ ಇರ್ತಾರೆ ನೀವು ಅವರಿಗೆ ಸೇವೆ ಮಾಡಿದ್ರೆ ಪಿತೃಗಳಿಗೆ ಸೇವೆ ಮಾಡ್ದಂಗೆ ಸಾಧ್ಯ ಆದರೆ ಚಾನ್ಸ್ ಸಿಕ್ಕಿದ್ರೆ ಪ್ರಾಣಿಗಳಿಗೆ ಊಟ ನೀಡಿ ಆಮೇಲೆ ನಿಮಗೆ ನಿಮ್ಗೆ ಯಾರಾದರೂ ಒಬ್ಬರು ಕನಸಲ್ಲಿ ಬರ್ತಾ ಇರ್ತಾರೆ ಅಜ್ಜಿ ಅಥವಾ ತಾತ ಯಾರಾದರೂ ಕನಸಲ್ಲಿ ಬರ್ತಾ ಇರ್ತಾರೆ ನಿಮ್ಮ ರಿಲೇಟಿವ್ಸ್ ಸತ್ತೋಗಿರೋರು ಅಂತಂದ್ರೆ ಅವರ ಹೆಸರಲ್ಲಿ ಸೀರೆ ಹೆಂಗಸರು ಬಂದರೆ ಸೀರೆಯನ್ನು ಬಡವರಿಗೆ ದಾನ ಮಾಡಿ ಇಲ್ಲಾಂದ್ರೆ ಗಂಡಸರು ಬಂದರೆ ಪಂಚೆ ಅಥವಾ ಶಲ್ಯವನ್ನ ಬಡವರಿಗೆ ದಾನ ಮಾಡಿಬಿಡಿ ಯಾವಾಗಲೂ ಮಾಡೋ ರೀತಿಯಲ್ಲಿ ಪಿತೃಪಕ್ಷದಲ್ಲಿ ಅವ್ರಿಗೆ ಪಿತೃಪೂಜೆ ಮಾಡಬೇಕು ಆಮೇಲೆ ತರ್ಪಣ ಬಿಡಬೇಕು ಅಂತಂದರೆ ಸುಮಾರು ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳಲ್ಲಿ ತರ್ಪಣ ಪೂಜೆ ಅಂತಲೇ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿ ಪೂಜೆ ಮಾಡಿ ಬನ್ನಿ ನೀವು ಮಾಡಬೇಕು ಅಂತ ಅನಿಸಿದ್ರೆ ಎಲ್ಲದಕ್ಕಿಂತ ಮೇಲಾಗಿ ಕೋಪ ಮತ್ತು ಅಹಂಕಾರ ಈಗೋ ಅಂತಾರಲ್ಲ ಅದನ್ನು ಇಟ್ಕೊಳ್ಬಾರ್ದು ಪಿತೃಗಳಿಗೆ ಅದು ವಿರುದ್ಧ ನಾವು ಸದಾ ತಗ್ಗಿ ಬಗ್ಗಿ ಹಂಬಲಾಗಿ ಜೀವನ ಮಾಡಬೇಕು ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಾ ಎಲ್ಲರಿಗೂ ಗೌರವ ಕೊಡ್ತಾ ನಾವು ತಗ್ಗಿ ಬಗ್ಗಿ ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡಿದಾಗ ಪಿತೃಗಳು ತುಂಬ ಸಮಾಧಾನವಾಗ್ತಾರೆ ಮನಸ್ಫೂರ್ತಿಯಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಇಷ್ಟು ಎಲ್ಲ ರೆಮಿಡಿನ ಹೇಳಿದ್ದೀನಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿವಸ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಒಂದು ಯಾವುದ್ರದ್ದೇ ಆಗಲಿ ರಿಸಲ್ಟ್ ನೋಡ್ಬೋದು ನೀವು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್